My dear students and teachers, Kannada Proshikshana Pariksha Mandaliyatta Yen Hesaritu, Munchanam Kannada Parikshana Nadesuvantaddu, SSLC main exam Nadesutaiddru. So adu hesaru badalavane aitu. Ivaga Karnataka Shala Pariksha Mattu Moulya Nirnaya Mandali anta aitu. Kevala hesaranna matra badalayisi summane kutkolilladri. Balashtu badalavanegalannu namma Karnataka Pariksha ಪದ್ಧತಿಯಲ್ಲಿ ತರ್ತಾ ಇದ್ದಾರೆ. ಒಂದನೇದು 5ನೇ ಮತ್ತು 8ನೇ ತರಗತಿಯ ಪರೀಕ್ಷೆಗಳನ್ನು ಮೌಲ್ಯಾಂಕನ ಪರೀಕ್ಷೆ ಅಂತ ಮಾಡಿದ್ರು. ಅದನ್ನು ಕೂಡ ಈ ವರ್ಷ ಜಾರಿಗಿದೆ, ಇನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, 10ನೇ ಮತ್ತು 12ನೇ ತರಗತಿ ಅಂದರೆ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು 3 ವರ್ಷದಲ್ಲಿ 3 ಬಾರಿ ಕಂಡಕ್ಟ್ ಮಾಡಬೇಕು, ಅವು ಎಲ್ಲ ವಾರ್ಷಿಕ ಪರೀಕ್ಷೆಗಳ ರೀತಿಯಲ್ಲೇ ನಡೆಸಬೇಕಂತ ವಿಚಾರ ಮಾಡಿದ್ದಾರೆ. ಮತ್ತು 10ನೇ ವಾರ್ಷಿಕ ಪರೀಕ್ಷೆಯನ್ನು ಪಿ ಯು ಸಿ ಮಾದರಿಯಲ್ಲಿ ಅತ್ಯಂತ ಸ್ಟ್ರಿಕ್ಟ್ ಆಗಿ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕಂತ ಕೂಡ ಡಿಸಿಷನ್ ತಗೊಂಡಿದ್ದಾರೆ. ಅವ್ರ ವಿಚಾರಗಳು ಇಷ್ಟಕ್ಕೆ ನಿಲ್ಲಿಲ್ಲರಿ. ಇನ್ನು 9 ಮತ್ತು 11ನೇ ತರಗತಿ ಏನು ಉಳಿದಿದ್ದವ್ ನೋಡ್ರಿ, ಇವುಗಳಿಗೂ ಕೂಡ ನಾವು ಪಬ್ಲಿಕ್ ಪರೀಕ್ಷೆ ರೀತಿಯಲ್ಲಿ ನಾವು ಕಂಡಕ್ಟ್ ಮಾಡ್ಬೇಕಂತೇಳಿ ವಿಚಾರವನ್ನು ಮಾಡಿದ್ದಾರೆ. ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ರೀ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಇಸ್ಮೋ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್, ಇಲ್ಲಿದೆ ನೋಡಿ ಕರ್ನಾಟಕ ಸರ್ಕಾರದ ನಡವಳಿಗಳು ಅಂತೇಳಿ ಜೀವ ಪಾಸ್ ಆಗಿದ್ದು. ವಿಷಯ 2023-24ನೇ ಸಾಲಿನಿಂದ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನರಹಿತ ಶಾಲಾ ಮತ್ತು ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ 2, ಅದನ್ನು SA2 ಅಂತ ಶಾರ್ಟ್ಕಟ್ ಆಗಿರ್ತೀವಿ, ಸಮೇಟಿವ್ ಅಸೆಸ್ಮೆಂಟ್ 2 ಅಂತ ಏನು ಕಂಡಕ್ಟ್ ಮಾಡ್ತೇವೆ ಅದು, ಹಾಗೂ 11ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಯನ್ನು ನಡೆಸುವ ಬಗ್ಗೆ ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಇದು ಓದಲಾಗಿ ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಾಂಕನ ಮಂಡಳಿ ಸೊ ಅವರ ಕರ್ತ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪ್ರಸ್ತಾವನೆ ಏನು ಬಂದಿತ್ತು ಅವರ ಹತ್ರ ಅಂತಂದರೆ, ಮೇಲೆ ಓದಲಾದ ಪ್ರಸ್ತಾವನೆಯಲ್ಲಿ ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಾಂಕನ ಮಂಡಳಿ ಬೆಂಗಳೂರು ಈಗಾಗಲೇ 10 ಮತ್ತು 12ನೇ ತರಗತಿಗಳಿಗೆ ವಾರ್ಷಿಕ ಪರೀಕ್ಷೆಗಳನ್ನು ಮತ್ತು 5ನೇ ಮತ್ತು 8ನೇ ತರಗತಿಗಳಿಗೆ ಮೌಲ್ಯಾಂಕನವನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಾಂಕನ ಮಂಡಳಿಯಿಂದ ನಡೆಸಲಾಗುತ್ತಿದ್ದು ನೋಡಿ ನಾ ಅದೇ ಅಂದೆ. ಸೊ ಆಲ್ರೆಡಿ ಈಗ ನಮ್ಮಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಇವರು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು 10 ಮತ್ತು 12ನೇ ತರಗತಿ ಅದೇ ಮಂಡಳಿಯವರು ಮಾಡಬೇಕಾಗತ್ತ. ಅಷ್ಟೇ ಅಲ್ಲ, 5 ಮತ್ತು 8ನೇ ತರಗತಿಯ ಕೂಡ ಮೌಲ್ಯಾಂಕನ ಪರೀಕ್ಷೆಯನ್ನು ಅದೇ ಮಂಡಳಿದವರು ನಡೆಸ್ತಾ ಇದ್ದಾರೆ, ಲಾಸ್ಟ್ ಟೈಮ್ ಕೂಡ ನಡೆಸಿದ್ರು. ಇನ್ನು ಉಳಿದೋದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ 2, ಸಮೇಟಿವ್ ಅಸೆಸ್ಮೆಂಟ್ 2 ಮತ್ತು 11ನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಯನ್ನು ಮಂಡಳಿಯಿಂದಲೇ ನಡೆಸಿದ್ದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಪರಿಶೀಲಿಸುವ ಮೂಲಕ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಬಲವರ್ಧನೆಗೊಳಿಸಬಹುದು ಎಂದು ಅಭಿಪ್ರಾಯಿಸುತ್ತಾರೆ ನೋಡ್ರಿ. ಸೊ ಅಂದರೆ ಈ ರೀತಿ ಮಾಡೋದು 5-8 ಅವರೇ ಇವ್ಯಾಲ್ಯೂಯೇಷನ್ ಮಾಡ್ತಿದ್ದಾರೆ, ಚೆಕಿಂಗ್ ಮಾಡ್ತಿದ್ದಾರೆ ಯಾವ ರೀತಿ ವಿದ್ಯಾರ್ಥಿಗಳು ಅದಾರೆ ನನಗೆ ಗೊತ್ತಾಗ್ತಾ ಇದೆ. 10 ಮತ್ತು 12 ಮುಂಚೆನೇ ಗೊತ್ತಾಗುತ್ತೆ. ಇನ್ನು 9ನೇ ಮತ್ತು 10ನೇ ವಿದ್ಯಾರ್ಥಿಗಳು ಕೂಡ ಅದೇ ಮಂಡಳಿಯವರು ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದೇ ಅದರಲ್ಲಿ, ಲಾಸ್ಟ್ SA2 ಎಕ್ಸಾಮ್ ಫಾರ್ 9th ಆ್ಯಂಡ್ ಎನ್ಯುವಲ್ ಎಕ್ಸಾಮ್ ಫಾರ್ ದಿ PUC ಫಸ್ಟ್ ಇಯರ್ದವ್ರು ನಡೆಸಿದ್ದ ಅದರಲ್ಲಿ. ಸೊ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಪರಿಶೀಲಿಸಲಿಕ್ಕೆ ಅನುವು ಮಾಡಿಕೊಟ್ಟಂತೆ ಆಗುತ್ತೆ. ಅದಕ್ಕಾಗಿ 1966ರ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅಂತ ಮುಚ್ಚಾಯಿತು. ಅದರ ಕಾಯ್ದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಂತ ಅಂತಂದರೆ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ತಿದ್ದುಪಡಿ ಅಧಿನಿಯಮ 2022 ನಿಯಮ 15A(4)ರಲ್ಲಿ ಎನಿ ಅದರ್ ಎಕ್ಸಾಮಿನೇಷನ್ ವಿಚ್ ದ ಸ್ಟೇಟ್ ಗೌರ್ಮೆಂಟ್ ಮೇ ಫ್ರಾಮ್ ಟೈಮ್ ಟು ಟೈಮ್ ಬೈ ಮೋಟಿಫಿಕೇಶನ್ ಸ್ಪೆಸಿಫೈ ಎಂದಿದ್ದು, ಅಂದರೆ ಯಾವುದೇ ಎಕ್ಸಾಮನ್ನು ಕಂಡಕ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಆ ರೂಲ್ಸ್ದಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಾಂಕನ ಮಂಡಳಿಯಿಂದ SSLC ಮತ್ತು PUC ಪರೀಕ್ಷೆಗಳ ಜೊತೆಗೆ ಇತರೆ ಪರೀಕ್ಷೆಗಳನ್ನು ನಡೆಸಲು ಸರ್ಕಾರಿ ಆದೇಶ ಹೊರಡಿಸಬೇಕಿರುತ್ತದೆ. ಸೊ ಎಕ್ಸಾಮನ್ನು ಕಂಡು ಮಾಡಲಿಕ್ಕೆ ಸರ್ಕಾರಿ ಆದೇಶವನ್ನು ಪಾಸ್ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ಈ ಸಂಬಂಧ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ 2 SA2 ಮತ್ತು 11ನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯಿಂದ ನಡೆಸುವ ಕುರಿತು ಪರಿಶೀಲಿಸಿ ಈ ಕೆಳಗಂದಂತೆ ಆದೇಶವನ್ನು ನೀಡಿದೆ. ಆದೇಶ ಏನಾಗಿದೆ, ಡೇಟ್ ಕೂಡ ಕೊಟ್ಟಿದ್ದಾರೆ, 21 ಸೆಪ್ಟೆಂಬರ್ 2023. ಓಕೆ, ಪ್ರಸ್ತಾವನೆಯಲ್ಲಿ ವಿವರಿಸುವ ಹಿನ್ನೆಲೆಯಲ್ಲಿ 2023-24 ಸಾಲಿನಿಂದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ವತಿಯಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಮತ್ತು 11ನೇ ವಾರ್ಷಿಕ ಪರೀಕ್ಷೆಯನ್ನು ಈ ಷರತ್ತುಗಳನ್ನು ಒಳಪಟ್ಟು ಸರ್ಕಾರ ಅನುಮತಿಯನ್ನು ನೀಡಿದೆ. ಏನು ಕಂಡೀಷನ್ಸ್ ಅಂದರೆ, ಷರತ್ತುಗಳು ಏನದ ನೋಡ್ರಿ, ಇದು ಬಹಳಷ್ಟು ಇಂಟ್ರೆಸ್ಟಿಂಗ್. 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ SA2 11ನೇ ತರಗತಿ ವಾರ್ಷಿಕ ಪರೀಕ್ಷೆಯನ್ನು ನಡೆಸ್ತಾ ನೋಡಿ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯಿಂದ ವತಿಯಿಂದ ಶಾಲಾ ಮತ್ತು ಕಾಲೇಜಿನ ಹಂತದಲ್ಲೇ ನಡೆಸಬೇಕು. ಸೊ ಅದೇ ಮಂಡಳಿಯವರು ಎಕ್ಸಾಮನ್ನು ಕನೆಕ್ಟ್ ಮಾಡಬೇಕು. ಅದು ಎಲ್ಲೇ ಕನೆಕ್ಟ್ ಮಾಡಬೇಕಂದ್ರೆ ಶಾಲಾ ಮತ್ತು ಕಾಲೇಜು ಹಂತದಲ್ಲಿ ನಡೆಸಬೇಕು. ಅವರು ಯಾವ ಸ್ಕೂಲಲ್ಲಿ ಓದ್ತಿದ್ದಾರೋ ಅದೇ ಸ್ಕೂಲಲ್ಲಿ, ಯಾವ ಕಾಲೇಜಲ್ಲಿ ಓದ್ತಿದ್ದಾರೋ ಅದೇ ಕಾಲೇಜಲ್ಲೇ ನಡೀತಾವೆ. ಬೇರೆ ಬೇರೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಏನಿಲ್ಲ. ಓಕೆ, ಶಾಲಾ ಹಂತದಲ್ಲಿ ನಡೆಸ್ಕೋಬಹುದು. ಇನ್ನು 9ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ 2ಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಗಳನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ
KSQAAC ವತಿಯಿಂದ ರಾಜ್ಯ ಮಟ್ಟದಲ್ಲಿ ಸಿದ್ಧಪಡಿಸಿ ಸಂಬಂಧಿಸಿದ ಕ್ಷೇತ್ರವಾಗಿ ಲಭ್ಯ ಮಾಡುವುದು. ಸೊ ಇದು ಕ್ವಶನ್ ಪೇಪರ್ ಯಾರು ರೆಡಿ ಮಾಡ್ಬೇಕಂತಂದ್ರೆ ಈ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನ ಮಂಡಳಿ ನೋಡ್ರಿ ಅವರೇ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಿ ಕೊಡಬೇಕಾಗತ್ತೆ. ಓಕೆ, ಇನ್ನು 11ನೇ ತರಗತಿಯ ವಾರ್ಷಿಕ ಪರೀಕ್ಷೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ಯಾರು ರೆಡಿ ಮಾಡ್ಬೇಕಂದ್ರೆ ಅದೇ ಮಂಡಳಿಯದವರು, PU ಪರೀಕ್ಷಾ ವಿಭಾಗದಿಂದ ಮಂಡಳಿಯ ಒಂದೇ PUದವರು ಅದೇ ಮಂಡಳಿಗೆ ಸಂಬಂಧಪಟ್ಟವರು, SSLCದವರು ಅದೇ ಮಂಡಳಿಗೆ ಸಂಬಂಧಪಟ್ಟಿದ್ದವರು. ಸೊ PU ಪರೀಕ್ಷಾ ವಿಭಾಗದಿಂದ ರಾಜ್ಯ ಮಟ್ಟದಲ್ಲಿ ಸಿದ್ಧಪಡಿಸಿಕೊಂಡು ಜಿಲ್ಲಾ ಉಪನಿರ್ದೇಶಕರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗದವರ ಲಾಗಿನ್ನಲ್ಲಿ ಲಭ್ಯ ಮಾಡಬೇಕು. ಅವರು ಇದರ PUದವರಿಗೆ ಕೊಡಬೇಕು, ಇವರಿಗೆ ಇದರ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆದವರಿಗೆ ಕೊಡಬೇಕು. ಓಕೆ, ಇನ್ನು 9ನೇ ತರಗತಿ ಸಂಕಲನ ಮೌಲ್ಯಮಾಪನ 2 SAT2 ಅನ್ನು 11ನೇ ತರಗತಿ ವಾರ್ಷಿಕ ಪರೀಕ್ಷೆಗೆ ಆಯಾ ಶಾಲಾ ಕಾಲೇಜುಗಳೇ ಪರೀಕ್ಷಾ ಕೇಂದ್ರಗಳಾಗಿ ಇರುತ್ತವೆ. ಎಲ್ಲಿ ಬೇರೆ ಕಡೆ ಹೋಗೋದು ಅವಶ್ಯಕತೆ ಇಲ್ಲ ಮಾಡಿ ಸ್ಟೂಡೆಂಟ್ಸ್, ನಿಮ್ಮ ನಿಮ್ಮ ಸ್ಕೂಲ್ದಲ್ಲೇ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸರ್, ನಮ್ಮ ಸ್ಕೂಲ್ದಲ್ಲೇ ನಮ್ಮವರೇ ಕಂಡಕ್ಟ್ ಮಾಡಿದ್ರೆ ಏನು ವ್ಯತ್ಯಾಸ ಅದನ್ನು ಹೇಳ್ತೀನಿ ಇಲ್ಲಿದೆ ರೀ. ಸೊ ಒಂದೇದು ಕ್ವಶನ್ ಪೇಪರ್ ಮಾತ್ರ ಮೇಲ್ಗಡೆಯಿಂದ ಬರುತ್ತಾ, ಓಕೆ, ಇನ್ನು ಎಕ್ಸಾಮ್ ಸೆಂಟರ್ ನಿಮ್ಮ ಸ್ಕೂಲೇ ಅಥವಾ ನಿಮ್ಮ ಕಾಲೇಜ್ ಆಗುತ್ತಾ, ಓಕೆ. ಇನ್ನು 9ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ SAT2 ನಡೆಯುವ ಸಂದರ್ಭದಲ್ಲಿ ಸಮೀಪದ ಶಾಲೆಗಳ ಶಿಕ್ಷಕರನ್ನು ಕೊಠಡಿ ಮೇಲ್ವಿಚಾರಕರನ್ನು ನೇಮಿಸ್ಕೊಂಡು ಇಲ್ಲಿದೆ ನೋಡ್ರಿ ಇಂಟ್ರೆಸ್ಟಿಂಗ್. ಸೊ ನಮ್ಮ ಸ್ಕೂಲಲ್ಲೇ ನಾವೇ ನಡೆಸೋದಲ್ಲ, ನಾವು ಬೇರೆ ಸ್ಕೂಲಿಗೆ ಸೂಪರ್ವೈಸರ್ ಆಗಿ ಹೋಗಬೇಕು ಮತ್ತು ಅಲ್ಲಿ ಹತ್ತಿರದಲ್ಲಿರುವಂಥ ಇನ್ನೊಂದು ಸ್ಕೂಲವರು ಈ ಕಡೆ ಬಂದು ಸೂಪರ್ವೈಸರ್ ಡ್ಯೂಟಿಯನ್ನು ಮಾಡಬೇಕಾಗತ್ತೆ. ಓಕೆ, ಇದನ್ನೆಲ್ಲ ಮಾಡೋರು ಡ್ಯೂಟೀಸ್ಗಳು ಯಾರು ಮಾಡ್ತಾರೆ ಸರ್ ಅಂದರೆ ಅದು PUದವ್ರು ಮಾಡ್ತಾರೆ. ಅದಕ್ಕೆ ಮತ್ತೆ ಇಲ್ಲಿದೆ ಅದು ಡ್ಯೂಟೀಸ್ಗಳನ್ನ ಆಮೇಲೆ ಹೇಳ್ತೀನಿ. ಇನ್ನು 11ನೇ ತರಗತಿ ವಾರ್ಷಿಕ ಪ್ರಶ್ನೆಗಳು ಸೇಮ್ ಆಯಾ ಕಾಲೇಜ್ನಲ್ಲಿ ಉಪನ್ಯಾಸಕರನ್ನು ಕೊಟ್ಟಿಟ್ಟ ಮೇಲೆ ನೇಮಿಸೋದು. ಸೊ ನಮ್ಮಲ್ಲಿ ಅದಲು ಬದಲು ಮಾಡ್ಕೋತೀವಿ 9ನೇ ತರಗತಿಗೆ ಎಕ್ಸಾಮ್ಗೆ, ಬಟ್ ಹನ್ನೊಂದನೇ ತರಗತಿಯ ವಾರ್ಷಿಕ ಪರೀಕ್ಷೆಯನ್ನ ಸಂದರ್ಭದಲ್ಲಿ ಆಯಾ ಕಾಲೇಜಿನ ಉಪನ್ಯಾಸಕರನ್ನೇ ಕೊಠಡಿ ಮೇಲೆ ನೇಮಿಸಬೇಕಂತ ಹೇಳ್ತಿದ್ದಾರೆ. ಓಕೆ, ಇನ್ನು 9ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ SAT2 ಉತ್ತರ ಪತ್ರಿಕೆ ಮೌಲ್ಯಮಾಪನವನ್ನ ತಾಲೂಕು ಹಂತದಲ್ಲಿ ಕಂಡಕ್ಟ್ ಮಾಡಬೇಕು. ಯಾವ ರೀತಿ ಮೌಲ್ಯಾಂಕನ ಮಾಡಿದ್ರು 5ನೇ ಮತ್ತು 8ನೇ ತರಗತಿ ಅದೇ ರೀತಿಯನ್ನು ಮಾಡಬೇಕಂತಿದ್ದಾರೆ. ಇನ್ನು 11ನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಉತ್ತರ ಪತ್ರಿಕೆ ಮೌಲ್ಯಮಾಪನವನ್ನು ಸಂಬಂಧಿಸಿದ ಕಾಲೇಜುಗಳಲ್ಲೇ ಮಾಡಬೇಕಂತ ಹೇಳ್ತಿದ್ದಾರೆ. PUC ಫಸ್ಟ್ ಇಯರ್ದವರು ಅಲ್ಲಿದಲ್ಲೇ ಆಗ್ತಾ, ಬಟ್ PUC SS9 ಅವರು ತಾಲೂಕಿಗೆ ಹೋಗ್ತಾವೆ. ನಮ್ಮ ಎಲ್ಲ ಕ್ವಶನ್ ಪೇಪರ್ ಆನ್ಸರ್ ಸೀಟ್ಗಳು ತಾಲೂಕಿಗೆ ಹೋಗಿ ಅಲ್ಲಿ ರಿಲೇಷನ್ ಮಾಡಬೇಕಾಗುತ್ತೆ. ಇನ್ನು ಮೌಲ್ಯಮಾಪನ ಪೂರ್ಣಗೊಂಡ ತಕ್ಷಣವೇ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಸಂಬಂಧಿಸಿದ ಮುಖ್ಯ ಶಿಕ್ಷಕರು ಪ್ರಾಂಶುಪಾಲರಿಗೆ SATS STS ಅಂತ ನಾವು ಕಾಮನ್ ಕರಿತೀವಿ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ವಿವರೇಷನ್ ಆದ ತಕ್ಷಣವೇ. ಈ ಮನೆಯೂ ಅದೇ ರೀತಿ ಮಾಡಿದ್ದಾರೆ, 5ನೇ ಮತ್ತು 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ರಿಸಲ್ಟ್ ಕೂಡ ಅಪ್ಲೋಡ್ ಮಾಡಿದ್ದಾರೆ. 9ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ SAT2 ಯಾವುದೇ ವಿದ್ಯಾರ್ಥಿಗಳನ್ನು ಅನುತ್ತೀರ್ಣ ಮಾಡುವಂತಿಲ್ಲ, ನೋ ಡಿಟೆನ್ಷನ್ ಮೆಥಡ್ ಇದೆ, ಅಂದರೆ ಫೇಲ್ ಮಾಡುವಂತಿಲ್ಲ ಮಾಡಿ ಸ್ಟೂಡೆಂಟ್ಸ್. 9ನೇ ತರಗತಿಯಲ್ಲಿ SA2ದಲ್ಲಿ ಯಾವ ವಿದ್ಯಾರ್ಥಿಗಳನ್ನು ಕೂಡ ನಾವು ನಪಾಸು ಮಾಡುವಂತಿಲ್ಲ, ಫೇಲ್ ಮಾಡುವಂತಿಲ್ಲ. ಹಾಗಾದ್ರೆ ಹಾಗೂ ಫಲಿತಾಂಶವನ್ನು ಸಂಬಂಧಿಸಿದ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಮಾತ್ರ ನೀಡಬೇಕು, ಎಲ್ಲರಿಗೂ ತೋರಿಸುವಂತಿಲ್ಲ, ಅದನ್ನು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮಾತ್ರ ಕೊಡಬೇಕಂತ ಹೇಳ್ತಿದ್ದಾರೆ. 11ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಅನುತ್ತೀರ್ಣರಾದಲ್ಲಿ ಪೂರಕ ಪರೀಕ್ಷೆಯನ್ನು ಆಯಾ ಶಾಲಾ ಕಾಲೇಜುಗಳಲ್ಲಿ ಆಯಾ ಕಾಲೇಜಿನಲ್ಲಿ, ಇನ್ನು PUC ಫಸ್ಟ್ ಇಯರ್ ಬೈ ಚಾನ್ಸ್ ಫೇಲ್ ಆದ್ರಪ್ಪ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಫೇಲ್ ಮಾಡಬೇಕಂತ ಹೇಳ್ತಾರೆ ಮಾಡಿ ಆಯಾ ಕಾಲೇಜದ ಹಂತದಲ್ಲೇ ಮತ್ತೊಂದು ಪೂರಕ ಪರೀಕ್ಷೆಯನ್ನು ಸಪ್ಲಿಮೆಂಟರಿ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕಂತ ಹೇಳ್ತಿದ್ದಾರೆ. ಇನ್ನು 9ನೇ ತರಗತಿ ಸಂಕಲ SAT2 ತಗಲು ವೆಚ್ಚವನ್ನು ಏನು ಖರ್ಚಾಗುತ್ತೆ, ಸೊ ಅದನ್ನು ಕನ್ನಡ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿಯಲ್ಲಿ ಲಭ್ಯ ಇರುವ ಅನುದಾನದಲ್ಲಿ ಭರಿಸಲು ಅನುಮತಿ ನೀಡಲಾಗಿದೆ. ಸೊ ಬಜೆಟ್ ಇರುತ್ತದೆ, ಅವ್ರದೇ ಆದ ಬಜೆಟ್ ಇರ್ತಾ, ನಮ್ಮ ಕನ್ನಡ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳದಲ್ಲಿ ತಮ್ಮದೇ ಆದ ಬಜೆಟ್ ಇರ್ತಾ ಅದನ್ನೇ ಖರ್ಚು ಮಾಡ್ತಿರ್ತಾ ಇರ್ತಿದ್ದಾರೆ. ಇನ್ನು 11ನೇ ತರಗತಿ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರ ರಚನೆ ಇರ್ಬೋದು, DDP ಕಾರ್ಯಕ್ಕೆ ತಗಲುವ ವೆಚ್ಚವನ್ನು ಪ್ರಸಕ್ತ ವರ್ಷಕ್ಕೆ ಮಾತ್ರ, ಈ ವರ್ಷ ಮಾತ್ರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿಯಲ್ಲಿ ಲಭ್ಯವಿರುವ ಅನುದಾನದಲ್ಲಿ ಭರಿಸಲು ಅನುಮತಿಸಿ. ಹಾಗಾದ್ರೆ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಇವಾಗ ಅಲ್ಲೇನಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯ ಮಂಡಳದಲ್ಲಿರುವಂಥ ಬಜೆಟನ್ನೇ ಖರ್ಚು ಮಾಡ್ರಿ ಅಂತ ಹೇಳ್ತಿದ್ದಾರೆ. ಬಟ್ ನೆಕ್ಸ್ಟ್ ಇಯರ್ ಯಾರಿಗೆ ಆಗ್ತಾರೋ ಗೊತ್ತಿಲ್ಲ. ಓಕೆ, ಇನ್ನು 2020 ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2023 9ನೇ ತರಗತಿ ವಿದ್ಯಾರ್ಥಿ SAT2 ಆಗಿರ್ಬೋದು, 11ನೇ ತರಗತಿ ಎನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ನಡೆಸುವ ನಿಟ್ಟಿನಲ್ಲಿ ವಿವಿಧ ಪ್ರಾಧಿಕಾರಗಳು ನಿರ್ವಹಿಸಬೇಕಾದ ಕರ್ತವ್ಯ ಜವಾಬ್ದಾರಿಗಳನ್ನು ಅವರು ಕೊಟ್ಟಿದ್ದಾರೆ. ಹಾಗಾದ್ರೆ ಕಡೆ ಬೇರೆ ಬೇರೆ ಪ್ರಾಧಿಕಾರದವರು ಏನೇನು ಕೆಲಸಗಳನ್ನು ಮಾಡಬೇಕಾಗತ್ತೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಓಕೆ, ಇದು ಕನ್ನಡ ರಾಜ್ಯಪಾಲ ಆದೇಶ ಅನುಸಾರ ಅವರು ಸಹಿ ಕೂಡ ಕೊಟ್ಟಿದ್ದಾರೆ, ಎಸ್ ಪ್ರಕಾಶ್ ಅವರು ಸಹಿ ಇದೆ. ಓಕೆ, ಇದಾದ ನಂತರ ಹಾಗಾದ್ರೆ
ಈ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿಯ ಕರ್ತವ್ಯಗಳೇನು, ಜವಾಬ್ದಾರಿಗಳೇನು ಅದನ್ನು ಕೂಡ ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ ಏನು ಐಡಿಯಾ ಬರುತ್ತೆ ಅದನ್ನು ಹೇಳ್ತೀನಿ ನಾನು ನಿಮಗೆ. 9ನೇ ತರಗತಿಗೆ SA2 ಆಗಿರ್ಬೋದು, ಯಾವ ರೀತಿಯ ಮೌಲ್ಯಾಂಕನ ಮತ್ತು ಅಂಗೀಕಾರ ಪರಿಷತ್ತು ವತಿಯಿಂದ ನಿರ್ವಹಿಸ್ತಾರೆ, ಅದನ್ನು KSQAAC ಅಂತ ಹೇಳ್ತಾರೆ. ಮೌಲ್ಯಮಾಪನವನ್ನು ಯಾರು ಮಾಡಬೇಕು ಅಂತಂದರೆ ಅದನ್ನು ಯಾರು ವೇದರ್ಶನ ಯಾರು ಮಾಡಬೇಕು ಅನ್ನೋದು ಬರ್ತದೆ ನೋಡ್ರಿ. ಈ ನಮ್ಮ ಸ್ಕೂಲ್ ಟೀಚರ್ಸ್ ಮಾಡೋಕೆ ಯಾರಂದರೆ KSEAB ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು ಏನಂತಿದೆ ಅವರು ಅದರಿಂದ ಇವಾಲ್ಯೂಷನ್ ಮಾಡಬೇಕು. ಲಾಸ್ಟ್ ಟೈಮ್ 5 ಮತ್ತು 8ನೇ ತರಗತಿವರೆಗೂ ಅವರೇ ಮಾಡಿದರು. ಇನ್ನು 11ನೇ ತರಗತಿ ವಾರ್ಷಿಕ ಪರೀಕ್ಷೆಯನ್ನು KSEABU ಪರೀಕ್ಷಾ ವಿಭಾಗದಿಂದ ನಿರ್ವಹಿಸಬೇಕಂತ ಹೇಳ್ತಿದ್ದಾರೆ. ಇನ್ನು SA2 ಹಾಗೂ ವಾರ್ಷಿಕ ಪರೀಕ್ಷೆ ವೇಳಾಪಟ್ಟಿಯನ್ನು ಸಾಕಷ್ಟು ಮುಂಚಿತವಾಗಿ ಸಿದ್ಧಪಡಿಸಬೇಕು ಮತ್ತು ಮಾಧ್ಯಮಗಳ ಮೂಲಕ ಎಲ್ಲ ವಿದ್ಯಾರ್ಥಿಗಳು, ಶಾಲಾ ಕಾಲೇಜುಗಳು, ಪ್ರಾಂಶುಪಾಲರುಗಳು ಎಲ್ಲರೂ ತಿಳಿಸಿಕೊಡಬೇಕು ಮಾಹಿತಿ ಅಂತ. ಇದೆಲ್ಲ ಕೆಲಸಗಳು ಈ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿದವರು ಕರ್ತವ್ಯಗಳು ಇವೆಲ್ಲ. ಇನ್ನು SA2 9th ಅವ್ರದ್ದು ಆಗಿರ್ಬೋದು, ಪರೀಕ್ಷೆ ನಡೆಸುವ ಸಂಬಂಧ ಅಗತ್ಯವಾದ ಅಂಕಿಅಂಶಗಳು ಸ್ಟ್ಯಾಟ್ಸ್ನಲ್ಲಿ ದತ್ತಾಂಶವನ್ನು ಬಳಸಿಕೊಳ್ಬೇಕು, ಯೂಸ್ ಮಾಡ್ಕೊಳ್ಳಿ ಸ್ಟ್ಯಾಟ್ಸ್ನಲ್ಲಿರುವಂಥದ್ದು. ಸಂಕಲಾತ ಮೌಲ್ಯ ಅಂದರೆ ಎಷ್ಟು ಜನ ಅದರ ವಿದ್ಯಾರ್ಥಿ, ಎಷ್ಟು ಜನ ಕೂತ್ಕೋತಾರೆ ಎಕ್ಸಾಮ್ಗೆ ಅವೆಲ್ಲವೂ ಗೊತ್ತಾಗುತ್ತೆ SA2 ಇದರಲ್ಲಿ. ಇನ್ನು SA2 ಹಾಗೂ ವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಮತ್ತು ಉಪನ್ಯಾಸಕರು ಲಭ್ಯವಾಗುವಂತೆ ಮಂಡಳಿ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು. ಯಾವ ರೀತಿ ನಮ್ಮ SSLC ಆಗಿರ್ಬೋದು, PUC ಆಗಿರ್ಬೋದು ಮಾಡಲ್ ಕ್ವಶನ್ ಪೇಪರ್ನ ಪಬ್ಲಿಷ್ ಮಾಡ್ತಾರೆ, ಅದೇ ರೀತಿ ಈ ವರ್ಷ 9 ಮತ್ತು 11ನೇ ತರಗತಿಯ ಮಾಡಲ್ ಕ್ವಶನ್ ಪೇಪರ್ನ ನಮ್ಮ ಮಂಡಳಿದವರು ಅದನ್ನು ಪಬ್ಲಿಷ್ ಮಾಡ್ತಾರೆ, ಅದು ಅವ್ರ ಕೆಲಸ. ಇನ್ನು ಅಧ್ಯಕ್ಷರು ನೋಡಿ ಇವೆಲ್ಲ ಮಾಹಿತಿ ಗೊತ್ತಾಗ್ತವೆ, ಕರ್ತವ್ಯಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಈ ಅಧ್ಯಕ್ಷರು ಏನಿರ್ತಾರೆ ನಿರ್ಣಯ ಮಂಡಳಿದವರು, 9ನೇ ತರಗತಿ SA2 ಮತ್ತು 11ನೇ ವಾರ್ಷಿಕ ಪರೀಕ್ಷೆ ಕಾರ್ಯನಿರ್ವಹಣೆಗೆ ಡಯಟ್ ಮತ್ತು ಪದವಿ ಪೂರ್ವ ಕಾಲೇಜುಗಳ ಅಧಿಕಾರಿಗಳನ್ನು ಮಂಡಳಿಗೆ ನೇಮಿಸಿಕೊಳ್ಬಹುದು, ಕೆಲಸಕ್ಕೆ ಅದನ್ನು ಯಾರು ಯೂಸ್ ಮಾಡ್ಕೋಬಹುದು ಅವ್ರನ್ನ ಯೂಸ್ ಮಾಡ್ಕೋಬಹುದು. ಇನ್ನು 9ನೇ ತರಗತಿ ಸಂಕಲಾತ್ಮಕ SA2 11ನೇ ವಾರ್ಷಿಕ ಪರೀಕ್ಷೆ ನಿರ್ವಹಣೆ ಕಾಲಕ್ಕೆ ಅಗತ್ಯವಿರುವ ಸುತ್ತೋಲೆಗಳನ್ನು ನೀಡುವುದು, ಸೊ ಸಂದರ್ಭ ತಕ್ಕಂತೆ ಸುತ್ತೋಲೆಗಳನ್ನು ಕೊಡಬೇಕಾಗತ್ತೆ ಅವರು ಮಂಡಳಿದವರು. ಇದಾದ ನಂತರ ನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವರವರ ಕರ್ತವ್ಯಗಳು ಏನು, ಜವಾಬ್ದಾರಿಗಳು ಏನು ಅನ್ನೋದು. ಸೊ ಯಶಸ್ವಿಯಾಗಿ ನಿರ್ವಹಿಸಬೇಕಾದ ಕೆಲಸ ಇವರದಾಗಿದೆ, PUC ಫಸ್ಟ್ ಅದು. ಮತ್ತು ನಿಗದಿತ ಕಾಲಾವಧಿಯಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಪೂರ್ಣಗೊಳಿಸಿ ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಫಲಿತಾಂಶ SATs ಹಾಕಬೇಕಾಗತ್ತೆ, ಅದನ್ನು ಖಾತರಿ ಪಡಿಸ್ಕೋಬೇಕು ಅವರು. ಇನ್ನು 11ನೇ ತರಗತಿ ವಾರ್ಷಿಕ ಪರೀಕ್ಷೆ ಫಲಿತಾಂಶ ದತ್ತಾಂಶವನ್ನು ಸಂಗ್ರಹಿಸಿ ವಿದ್ಯಾರ್ಥಿವಾರು ಆಗಿರ್ಬೋದು, ವಿಷಯವಾರು, ಜಿಲ್ಲಾವಾರು, ರಾಜ್ಯದ ವಿಶ್ಲೇಷಣಾ ವರದಿಯನ್ನು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶೈಕ್ಷಣಿಕ ವಿಭಾಗದಿಂದ ಸಿದ್ಧಪಡಿಸಬೇಕು. ಇನ್ನು ವಿಶ್ಲೇಷಣಾ ವರದಿ ಆಧಾರದ ಮೇಲೆ ಕೈಗೊಳ್ಳುವ ಅನುಪಾಲನಾ ಕ್ರಮಗಳ ಕ್ರಿಯಾಯೋಜನೆಯನ್ನು ರಚಿಸಿಕೊಂಡು, ಯಾಕಂದ್ರೆ ಕೆಲವು ಕಡೆ ರಿಸಲ್ಟ್ ಕಡಿಮೆ ಆಗಿರ್ತದೆ, ಅದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾಗತ್ತೆ, ಮತ್ತು ಅದಕ್ಕೆ ಕ್ರಿಯಾಯೋಜನೆ ಹಾಕೋಬೇಕಾಗತ್ತೆ, ಮತ್ತು ಕಾಲಮಿತಿಯಲ್ಲಿ ಅನುಷ್ಠಾನ ಮಾಡ್ಕೋಬೇಕಾಗತ್ತೆ. ಇನ್ನು DSRTದವರ ಕೆಲಸಗಳು ಏನು, ನಿರ್ದೇಶಕರು. ಇನ್ನು SA2 ನಂತರ ಲಭ್ಯವಾಗುವ ಫಲಿತಾಂಶ ದತ್ತಾಂಶಗಳನ್ನು ಇವರೆಲ್ಲರೂ ಏನು ಮಾಡಬೇಕು, ವಿದ್ಯಾರ್ಥಿ ವಾರ ಆಗಿರ್ಬೋದು, ಶಾಲಾ ವಾರ ಆಗಿರ್ಬೋದು, ಬ್ಲಾಕ್ ವಾರ ಆಗಿರ್ಬೋದು, ಜಿಲ್ಲಾವಾರು, ರಾಜ್ಯದ ವಿಶ್ಲೇಷಣೆ ವರದಿಯನ್ನು ಸಿದ್ಧಪಡಿಸಬೇಕು DSRTದವರು. ಇನ್ನು ವಿಶ್ಲೇಷಣೆ ವರದಿಯ ಆಧಾರದ ಮೇಲೆ ಕೈಗೊಳ್ಳಬೇಕಾದ ಅನುಪಾಲ ಕ್ರಮಗಳ ಕ್ರಿಯೋಜನೆ ಕೂಡ ಇವರು ರಚಿಸಬೇಕಾಗತ್ತೆ. ಆಮೇಲೆ ವಿದ್ಯಾರ್ಥಿಗಳ ಲೆಕ್ಕ ಕೊರತೆಯನ್ನು ವಿಷಯವಾರು ಮಾಧ್ಯಮವನ್ನು ಗುರುತಿಸಿಕೊಂಡು ಕ್ರಿಯಾಯೋಜನೆ ಮಾಡಬೇಕು, ಯಾಕಂದ್ರೆ 9ನೇ ಯಾರು ಫೇಲ್ ಆಗ್ತಾರೆ ಅದ್ರ ಬಗ್ಗೆ ಯಾವ ಸಬ್ಜೆಕ್ಟ್ದಲ್ಲಿ, ಸೊ ಅದಕ್ಕೆ ಸೂಕ್ತ ತರಬೇತಿಯನ್ನು ಕೊಡಬೇಕಾಗತ್ತೆ, ಕ್ರಮ ವಹಿಸಬೇಕಾಗತ್ತೆ. ಇನ್ನು ತರಬೇತಿ ಕಾರ್ಯಕ್ಕೆ ಜಿಲ್ಲಾ ಮತ್ತು ತಾಲೂಕಂತಹ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ಸೂಕ್ತ ಮಾರ್ಗದರ್ಶನ ನೀಡುವುದು, ಅನುಪಾಲನೆ ಮಾಡುವುದು, ಸೊ ಉತ್ತರ ಪತ್ರಿಕೆ ಮೌಲ್ಯಮಾಪನ ನಂತರ ಕೈಗೊಳ್ಳಲಾಗುವ ಕ್ರಿಯಾ ಯೋಜನೆ ಅನುಪಾಲನೆ ಜಿಲ್ಲಾ ಮಟ್ಟದ ಉಪನಿರ್ದೇಶಕರು, ಅಭಿವೃದ್ಧಿ ಆಡಳಿತರು ಡಿಸ್ಟ್ರಿಕ್ಟಲ್ಲಿ ಬರುವಂಥವ್ರು, ಸೊ ಅವರು ಅದನ್ನು ಮಾರ್ಗದರ್ಶನ ನೀಡಬೇಕಾಗತ್ತೆ. ಮೌಲ್ಯಮಾಪನ ಆಧಾರದ ಮೇಲೆ ವಿದ್ಯಾರ್ಥಿವಾರು, ಕಲಿಕಾ ಗುಣಮಟ್ಟ, ಶಿಕ್ಷಣ ಬೋಧನಾ ಗುಣಮಟ್ಟ, ವಿಶ್ಲೇಷಣೆ, ಡಯಟ್ ಹಂತದಲ್ಲಿ ಕೈಗೊಂಡು ಮುಂದಿನ ನೀತಿ ನಿರೂಪಣಾ ಪ್ರಕ್ರಿಯೆ ಬಳಸಿಕೊಳ್ಳಲು ವ್ಯವಸ್ಥೆ ಮಾಡುವ, ಇದು ಅವ್ರ ಕೆಲಸ. ಇನ್ನು ಜಿಲ್ಲಾ ಉಪನಿರ್ದೇಶಕರ ಕೆಲಸ ಏನಪ್ಪ ಅಂತಂದರೆ ಸೂಚನೆ ಕ್ರಮ, ಅವ್ರು ಏನೇನೋ ಸೂಚನೆ ಕೊಟ್ಟಿರ್ತಾರೆ ಅದನ್ನು ನಿರ್ವಹಿಸಬೇಕಾಗತ್ತೆ, ಎಲ್ಲರೂ ಎಕ್ಸಾಮ್ ಬರೆಯುವಂತೆ ನೋಡ್ಕೋಬೇಕಾಗತ್ತೆ. ಆಮೇಲೆ ಪ್ರಶ್ನೆ ಪತ್ರಿಕೆಗಳನ್ನು ಜಿಲ್ಲಾ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಲಾಗಿನ್ನಲ್ಲಿ ಕೊಟ್ಟಿರ್ತಾರೆ, ಅದನ್ನು ಏನು ಮಾಡಬೇಕು, ಕರೆಕ್ಟ್ ಸಂಖ್ಯೆಯನ್ನು ಮುದ್ರಿಸಬೇಕಾಗತ್ತೆ, ಕಾಲೇಜುಗಳಲ್ಲಿ ನೀಡಬೇಕಾಗತ್ತೆ, ಗೌಪ್ಯತೆ ಮತ್ತು ಭದ್ರತೆಯನ್ನು ಕಾಪಾಡ್ಕೋಬೇಕಾಗತ್ತೆ, ಎಕ್ಸಾಮನ್ನು ಸರಿಯಾಗಿ ಕಂಡಕ್ಟ್ ಮಾಡಬೇಕಾಗತ್ತೆ ಯಾರು, ಸೊ ಜಿಲ್ಲಾ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ. ಇನ್ನು ಉತ್ತರ ಪತ್ರಿಕೆ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಆಯಾ ಕಾಲೇಜ್ ಹಂತದಲ್ಲೇ ಮಾಡ್ಕೋಬೇಕು ಮತ್ತು ಕರೆಕ್ಟ್ ಟೈಮ್ ಟು ಟೈಮ್ ಕೊಡಬೇಕಾಗತ್ತೆ. ಪೂರ್ಣಗೊಳಿಸ ಇವ್ಯಾಲ್ಯೂಷನ್ ಆದ ತಕ್ಷಣವೇ ಅದು SATsನಲ್ಲಿ ನಮೂದು ಮಾಡಬೇಕು, ಖಾತರಿ ಪಡಿಸ್ಕೋಬೇಕು. ಫೇಲ್ ಆದಂಥವರಿಗೆ ಮತ್ತೆ ಪೂರಕ ಪರೀಕ್ಷೆ ನಡೆಸಲಿಕ್ಕೆ ವ್ಯವಸ್ಥೆ ಮಾಡಬೇಕು.
ಇನ್ನು ನಮ್ಮ ಉಪನಿರ್ದೇಶಕರು ಆಡಳಿತ ವಿಭಾಗದವರು ಕೆಲಸವನ್ನು ಕೊಟ್ಟಿದ್ದಾರೆ. ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕು, ಮೌಲ್ಯಾಂಕನ ಹೊಂದಿಸಿದಂತೆ ನೋಡ್ಕೋಬೇಕು. ಓಕೆ, ಕ್ವಶನ್ ಪೇಪರನ್ನು ಪ್ರಶ್ನೆ ಗೋಪ್ಯತೆಯನ್ನು ಭದ್ರತೆ ಕಾಪಾಡೋಕೆ ಸೇಮ್ ಬರುತ್ತೆ, ಇವೆಲ್ಲೋ ಸೇಮ್ ಬರುತ್ತೆ. ಓಕೆ, ಇದನ್ನು ಡಿ ಎಸ್ ಆರ್ ಡಿ ಎಸ್ ಸಲ್ಲಿಸಬೇಕಾದ್ರೂ ಕೊಟ್ಟಿದ್ದಾರೆ. ನಾನು ವಿದ್ಯಾರ್ಥಿಗಳ ಅನುಕೂಲವಾಗುವಂಥದ್ದು ಏನಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಬಿ ಓ ಆದವರು ಕೂಡ ಎಕ್ಸಾಮನ್ನು ಸರಿಯಾಗಿ ಕಂಡಕ್ಟ್ ಮಾಡೋ, ಕ್ವಶನ್ ಪೇಪರ್ ಆಗಿರ್ಬೋದು, ಉತ್ತರ ಪತ್ರಿಕೆ ಚೆಕಿಂಗ್ ಆಗಿರ್ಬೋದು, ಅದನ್ನೆಲ್ಲ ಮಾಡಬೇಕಂತ ಕೊಟ್ಟಿದ್ದಾರೆ ಇಷ್ಟು. ಸೊ ಇದಾಗಿದ್ದು ಡಿಟೇಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ 9th and 11th ಎಕ್ಸಾಮ್ಸ್ ಬಗ್ಗೆ, 2023-2024 ಬಗ್ಗೆ. ಸೊ ಕಂಪಲ್ಸರಿ ಇದೊಂದು ರೀತಿ ನಾವೇನು ಪಬ್ಲಿಕ್ ಎಕ್ಸಾಮ್ ಅಂತಲೇ ಅನ್ಕೋಬೋದು, ಒಂದು ಸ್ಮಾಲ್ ಪಬ್ಲಿಕ್ ಎಕ್ಸಾಮ್. ಓಕೆ, ಜೂನಿಯರ್ ಅಂತ ಅನ್ಕೋಬೋದು, ಜೂನಿಯರ್ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಅಂತ ಕೂಡ ಕರಿಬೋದು ರೀ. ಈ ರೀತಿ ಮಾಡ್ತಾರೆ, ಇದರ ಉದ್ದೇಶ ಒಂದೇ, ಒಳ್ಳೆಯ ವಿದ್ಯಾರ್ಥಿಗಳನ್ನು ಸೃಷ್ಟಿಸಬೇಕು, ವಿದ್ಯಾರ್ಥಿಗಳಿಗೆ ಏನು ವ್ಯಾಸಂಗ ಚೆನ್ನಾಗಿ ಮಾಡಿಸ್ಬೇಕು, ಎಲ್ಲಿ ಕಡಿಮೆ ಆದ ಒಂದು ತಿದ್ದುಪಡಿ ಆಗಬೇಕಲ್ಲ. 9th ಸರಿಯಾಗಿ ಆದರೆ 10th ಏನೇನು ಮೆಥಡ್ ಹಾಕ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ. ಈ 9th-11th ಆಗ್ತಾನೆ. ಸೊ 11th ಚೆನ್ನಾಗಿ ತಯಾರಿ ಮಾಡ್ಕೊಂಡ್ರೆ 12th ಏನಾಗುತ್ತೆ ಈಸಿ ಆಗುತ್ತೆ. ಅದು ಎಲ್ಲವೂ ತಯಾರಿ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಿದ್ದಾರೆ. ಭಾಳಷ್ಟು ಅನುಕೂಲಕರವಾದ ವಿಚಾರ ಇವೆಲ್ಲವೂ, ಯಾರು ವಿದ್ಯಾರ್ಥಿಗಳು ಭಯ ಪಡುವಂತಿಲ್ಲ, ಒಂದು ರೀತಿ ನಿಮ್ಗೆ ಅನುಕೂಲ ಆಗಲಿ ಅಂತಲೇ ಈ ರೀತಿ ಮಾಡ್ತಿದ್ದಾರೆ. ಓಕೆ, ಎಸ್, ಇಷ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಿದ್ದೀನಿ. ಇದಾಗಿತ್ತು ಒಂದು ನಮ್ಮ 9th-11th ಪಬ್ಲಿಕ್ ಎಕ್ಸಾಮಿನೇಷನ್ ಬಗ್ಗೆ ಇನ್ಫಾರ್ಮೇಷನ್. ಓಕೆ, ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಲಿ, ಮತ್ತು ಇನ್ನೂ ಇಷ್ಟ ಆದರೆ ನಮ್ಮ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೆಕ್ಸ್ಟ್ ಡೇ.